ग्राम पंचायत चुनाव चिक्कोडी सदर्गा क्षेत्र बीजेपी मेलुगई साधिसिदे विधान परिषत् मुख्य सचेतक महांतेश कौटकिमठ सुद्दिगोष्ठियल्ली चिक्कोडी सदर्गा विधानसभा क्षेत्र ग्राम पंचायत न 25 स्थान कड़े समबल हागू 13 स्थान बीजेपी बेंबलित अभ्यर्थी जय साधिसिद्दारे ಆದರೆ ಸ್ಥಳೀಯ ಕಾಂಗ್ರೆಸ್ ಶಾಸಕರು 18 ಗ್ರಾಮ ಪಂಚಾಯತ್ಗಳು ಕಾಂಗ್ರೆಸ್ ಪಾಲಾಗಿವೆ ಎಂದಿದ್ದಾರೆ. ಕಾಂಗ್ರೆಸ್ ಬೆಂಬಲಿತರು ಎಷ್ಟು ಪಂಚಾಯತಿಯಲ್ಲಿ ಗೆಲುವು ಸಾಧಿಸಿದ್ದಾರೆ ಎಂಬುದನ್ನು ಶಾಸಕರು ಸ್ಪಷ್ಟಪಡಿಸಬೇಕು ಎಂದು ವಿಧಾನ ಪರಿಷತ್ ಆಡಳಿತ ಪಕ್ಷದ ಮುಖ್ಯ ಸಚೇತಕ ಮಹಾಂತೇಶ್ ಕೌಟಕಿಮಠ ಸವಾಲು ಹಾಕಿದ್ದಾರೆ. ಪಟ್ಟಣದ ತಮ್ಮ ಫಾರ್ಮ್ ಹೌಸ್ನಲ್ಲಿ ಸೋಮವಾರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಸರ್ಕಾರದ ಯೋಜನೆಗಳು ಕಟ್ಟಕಡೆಯ ಜನರಿಗೂ ತಲುಪಿಸುವ ಉದ್ದೇಶದಿಂದ ಕಾರ್ಯಕರ್ತರನ್ನು ಆಯ್ಕೆ ಮಾಡುವ ಚುನಾವಣೆಯಲ್ಲಿ ಬಿಜೆಪಿ ಯಶಸ್ವಿಯಾಗಿದೆ. ಬೆಳಗಾವಿ ಲೋಕಸಭಾ ಹಾಗೂ ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದಲ್ಲಿ ಬಿಜೆಪಿ ಬೆಂಬಲಿತರು ಗೆಲುವು ಸಾಧಿಸಿದ್ದಾರೆ. ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದಲ್ಲಿ 3870 ಸ್ಥಾನಗಳ ಪೈಕಿ 2298 ಸ್ಥಾನಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ. ಅದರಲ್ಲಿ ಚಿಕ್ಕೋಡಿ ಸದಲ್ಗಾ ಕ್ಷೇತ್ರದಲ್ಲಿ 25 ಗ್ರಾಮ ಪಂಚಾಯಿತಿಯಲ್ಲಿ 13 ಕಡೆ ಬಿಜೆಪಿ ಗೆದ್ದಿದೆ. 10 ಕಡೆ ಕಾಂಗ್ರೆಸ್ ಹಾಗೂ 2 ಪಂಚಾಯಿತಿ ಅತಂತ್ರವಾಗಿವೆ ಎಂದರು. ಗ್ರಾಮೀಣ ಮಟ್ಟದಲ್ಲಿ ಬಿಜೆಪಿ ಗಟ್ಟಿಗೊಳಿಸಬೇಕೆನ್ನುವ ದೃಷ್ಟಿಯಿಂದ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದರು. ಗ್ರಾಮ ಪಂಚಾಯತ್ ಚುನಾವಣೆ ಮುಂದಿನ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕಾ ಪಂಚಾಯತ್ ಚುನಾವಣೆಗೆ ದಿಕ್ಸೂಚಿಯಾಗಲಿದೆ ಎಂದು ತಿಳಿಸಿದರು. ಹಿನ್ನೆಲೆಯಲ್ಲಿ ಈ ಚುನಾವಣೆಯನ್ನು ಅತ್ಯಂತ ಪಕ್ಷದ ಕಾರ್ಯಕರ್ತರನ್ನು ಗೆಲ್ಲಿಸತಕ್ಕಂಥ ಚುನಾವಣೆ, ವಿಧಾನಸಭೆ ಚುನಾವಣೆ, ವಿಧಾನ ಪರಿಷತ್ ಚುನಾವಣೆ, ಲೋಕಸಭೆ ಚುನಾವಣೆ, ನಾಯಕರ ಚುನಾವಣೆ, ಗ್ರಾಮ ಪಂಚಾಯಿತಿ ಚುನಾವಣೆ ನಾಯಕರನ್ನು ನಾಯಕರನ್ನಾಗಿ ಮಾಡುವ ಕಾರ್ಯಕರ್ತರಾಗಿ ಚುನಾವಣೆ. ಹೀಗಾಗಿ ಬಹಳ ಮಹತ್ವವಿರತಕ್ಕಂಥ ಈ ಚುನಾವಣೆಯಲ್ಲಿ ವಿಶೇಷವಾಗಿ ಚಿಕ್ಕೋಡಿ ಜಿಲ್ಲೆಯಲ್ಲಿ ಒಟ್ಟು ಸ್ಥಾನಗಳು 3870, ಇದರ ಪೈಕಿ ಸುಮಾರು 2798 ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಅಂದರೆ ಬಿಜೆಪಿಯ ಕಾರ್ಯಕರ್ತರು ಆಯ್ಕೆಯಾಗಿದ್ದಾರೆ. ಅವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತಾ, ಪಂಚಾಯತ್ ರಾಜ್ ವ್ಯವಸ್ಥೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಗಟ್ಟಿಗೊಳಿಸಬೇಕು, ಗ್ರಾಮ ಸ್ವರಾಜ್ಯದ ಕಲ್ಪನೆಯನ್ನು ಕೊಟ್ಟವರು ಮಹಾತ್ಮ ಗಾಂಧೀಜಿಯವರು, ಸ್ಥಳೀಯ ಆಡಳಿತ ಅಂದರೆ ಗ್ರಾಮ ಪಂಚಾಯಿತಿಗಳಿಗೆ ಹೆಚ್ಚಿನ ಅಧಿಕಾರವನ್ನು ಕೊಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕನಸನ್ನು ನನಸು ಮಾಡಲು 80ರ ದಶಕದಲ್ಲಿ ಸನ್ಮಾನ್ಯ ರಾಮಕೃಷ್ಣ ಹೆಗಡೆಯವರು ಪಂಚಾಯತ್ ರಾಜ್ ವ್ಯವಸ್ಥೆಗೆ ತಿದ್ದುಪಡಿಯನ್ನು ತರುವುದರ ಮೂಲಕ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಬೇಕು. ಯಾವ ಪಂಚಾಯಿತಿಗಳಲ್ಲಿ ಅವರು ತಮ್ಮ ಸ್ಪಷ್ಟ ಬಹುಮತವನ್ನು ಮಾಡಿದ್ದಾರೆ ಅನ್ನೋದು ಅವ್ರು ಸ್ಪಷ್ಟಪಡಿಸಬೇಕು. ನಾವು 13 ಯಾವ ಬಂದಿದ್ದಾವೆ ಅನ್ನೋದನ್ನು ನಾವು ಸ್ಪಷ್ಟಪಡಿಸ್ತೀವಿ. ಈಗ ಮತ್ತೊಂದ್ರೆ, ಈಗ ನಿಪ್ಪಾಣಿ 80% ಕಾಂಗ್ರೆಸ್ ಬಂದು ರಮೇಶ್ ಜಾರಕಿಹೊಳಿ ಹೋಗ್ತಾರ, ನಾವು ಮತ್ತೊಂದು 24 ಬಿಜೆಪಿ ಅಂದ್ರೆ ಅಲ್ಲಿ ಆಪರೇಷನ್ ಕಮಲ ಮಾಡೋರೇನ? ನಿಪ್ಪಾಣಿ ಮತ್ತು ಚಿಕ್ಕೋಡಿಯಲ್ಲಿ ಬಂದಂತ ಗ್ರಾಮ ಪಂಚಾಯತ್ ಯಾವ ಕಾಂಗ್ರೆಸ್ ಮಾಡಿ ಆಗಿದವು ಅವತ್ತು ಬಿಜೆಪಿ 24 ತಕ್ಷಣ ನಾವು ಬಿಜೆಪಿ ಮಾಡ್ತೇವೆ ಅಂತ ಹೇಳಿ ಅಂದ್ರೆ ಆಪರೇಷನ್ ಕಮಲ ಮಾಡೋರೇನ ಅಂತ. ಜಿಲ್ಲಾ ಉಸ್ತುವಾರಿ ಸಚಿವರ ಹೇಳಿಕೆಯನ್ನು ನಾನು ಗಮನಿಸಿಲ್ಲ. ಇಲ್ಲ, ನಿನ್ನ ಹೇಳಿದ್ರೆ ಅಲ್ಲ, ಹೇಳಿಕೆ ಮಾಡಿದ್ರೆ ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಅಂದ್ರೆ ಗ್ರಾಮೀಣ ಮಟ್ಟದಲ್ಲಿ ಈಗಾಗಲೇ ಈಗ ಆಪರೇಷನ್ ಕಮಲ ಮಾಡತಕ್ಕಂತ ಸಂದರ್ಭ ಮತ್ತು ಪ್ರಸಂಗ ಇಲ್ಲ ಅಂತ ನಾನು ಭಾವಿಸ್ತೇನೆ. ಮುಂಬರುವ ದಿನಗಳಲ್ಲಿ ಬಿಜೆಪಿಯನ್ನು ನಿಪ್ಪಾಣಿ ಕ್ಷೇತ್ರದಲ್ಲಿ ಸಹಿತ ನನ್ನ ಮಾಹಿತಿ ಪ್ರಕಾರ ನಮ್ಮ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಬಂದಿರಬಹುದು, ಆದರೆ ನನಗೆ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿ ಇಲ್ಲ. ಅವರು ಯಾವ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹೇಳಿಕೆಯನ್ನು ನೀಡಿದ್ದಾರೆ ಅವ್ರ ಜೊತೆಗೆ ಚರ್ಚೆ ಮಾಡಿ ಅದರ ಬಗ್ಗೆ ಸ್ಪಷ್ಟೀಕರಣವನ್ನು ನಾನು ಕೊಡ್ತೇನೆ. ಯಾಕಂದರೆ ಇಲ್ಲಿ ನಿಪ್ಪಾಣಿ ಕ್ಷೇತ್ರದ ಶಾಸಕರು ಒಬ್ಬರು ಸಚಿವರು, ಅಲ್ಲಿ ಕಾಂಗ್ರೆಸ್ ಲಗ್ಗೆ ಇಟ್ಟು ಅಂದರೆ ಏನು ಬಿಜೆಪಿ ಅಲ್ಲಿ ಏನು ಸಹಾಯಕ್ಕಾಗಿತ್ತು ಏನು? ಪಕ್ಷದಲ್ಲಿ ಬಿಜೆಪಿಯಲ್ಲಿ ಯಾವುದೇ ನಾಯಕತ್ವದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಇದು ಸ್ಥಳೀಯವಾಗಿರ್ತಕ್ಕಂಥ ಚುನಾವಣೆ. ನಮ್ಮ ಪಕ್ಷದಲ್ಲೇ ಇರತಕ್ಕಂಥ ಅನೇಕ ಕಾರ್ಯಕರ್ತರು ಬೇರೆ ಬೇರೆ ಸಂದರ್ಭದಲ್ಲಿ ಗುಂಪಾಗಿ ನಿಲ್ಲೋದ್ರಿಂದ, ನಮ್ಮಲ್ಲಿಯೇ ಎರಡು ವಿಭಾಗಗಳಾಗೋದ್ರಿಂದ ಸಹಿತ ಅನೇಕ ಸಂದರ್ಭಗಳಲ್ಲಿ ಇಂಥ
ಚುನಾವಣೆಯಲ್ಲಿ ಹಿನ್ನಡೆ ಆಗತಕ್ಕಂತ ಸಂದರ್ಭ ಇರ್ತದೆ ಆದರೆ ಅಲ್ಲಿಯ ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಂಡು ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ರಾಜೇಶ್ ನೇರ್ಲಿ ಮಾತನಾಡಿ ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದಲ್ಲಿ ಶೇಕಡಾ 75 ಬಿಜೆಪಿ ಬೆಂಬಲಿತ ಸದಸ್ಯರು ಆಯ್ಕೆಯಾಗಿದ್ದಾರೆ ಲೋಕಸಭೆಯಿಂದ ಪಂಚಾಯಿತಿವರೆಗೂ ಬಿಜೆಪಿ ಅಧಿಕಾರ ಹಿಡಿದಿದೆ ಎಂದು ತಿಳಿಸಿದರು ಎಲ್ಲರಿಗೂ ನಮಸ್ಕಾರ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನೂತನವಾಗಿ ಆಯ್ಕೆಯಾದ ಎಲ್ಲ ಸದಸ್ಯರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈಗಿನ ಫಲಿತಾಂಶಗಳೆಲ್ಲ ಗಮನಿಸಿದರೆ ಇಡೀ ರಾಜ್ಯದಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಹೆಚ್ಚಿನ ಹೆಚ್ಚು ಸಂಖ್ಯೆಯಲ್ಲಿ ಆಯ್ಕೆಯಾಗಿದ್ದಾರೆ ಒಂದು ಕೆಲವು ಜಿಲ್ಲೆಗಳಲ್ಲಿ ಮೊದಲ ಬಿಜೆಪಿ ಪಕ್ಷಕ್ಕೆ ನಿಲ್ಲಲಿಕ್ಕೆ ಅಭ್ಯರ್ಥಿಗಳು ಸಿಗ್ತಿರಲಿಲ್ಲ ಅಂತ ಜಿಲ್ಲೆಗಳಲ್ಲಿ ಕೂಡ ಅದು ಮಂಡ್ಯ ಇರಬಹುದು ಹಾಸನ ಇರಬಹುದು ಅನೇಕ ಜಿಲ್ಲೆಗಳಲ್ಲಿ ಈ ಸಾರಿ ಬಿಜೆಪಿ ಒಂದು ಅಲ್ಲಿ ಅಭ್ಯರ್ಥಿಗಳನ್ನು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ನಿಂತು ಬಹಳ ಸಂಖ್ಯೆಯಲ್ಲಿ ಆಯ್ಕೆಯಾಗಿದ್ದಾರೆ ಈ ಈ ಒಂದು ಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ಸಂಘಟನೆಯು ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಒಂದು ಗಂಭೀರವಾಗಿ ಈ ಚುನಾವಣೆಯನ್ನು ಗಮನಿಸಿ ಅದಕ್ಕೆ ಬೇಕಾದ ಸಿದ್ಧತೆಗಳನ್ನು ನಮ್ಮ ಸಂಘಟನೆ ವತಿಯಿಂದ ಮಾಡಿದ್ರು ನಿಮಗೆ ಗೊತ್ತಿದ್ದ ಹಾಗೆ ಡಿಸೆಂಬರ್ ಮೊದಲನೇ ವಾರದಲ್ಲಿ ಒಂದು 5 ತಂಡಗಳಾಗಿ ಇಡೀ ರಾಜ್ಯಾದ್ಯಂತ ಕೇಂದ್ರ ಸಚಿವರು ಇರಬಹುದು ರಾಜ್ಯ ಸಚಿವರು ಇರಬಹುದು ಮತ್ತು ಸ್ಥಳೀಯ ಎಂಎಲ್ಎಗಳು ಮತ್ತು ಸಂಸದರು ತಂಡಗಳನ್ನು ಮಾಡಿ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿ ಗ್ರಾಮ ಸ್ವರಾಜ್ಯ ಸಮಾವೇಶಗಳನ್ನು ನಡೆಸಿದರು ಈ ನಡೆಸುವ ಉದ್ದೇಶಗಳಲ್ಲಿ ಒಂದು ಹೊಸ ನಮ್ಮ ಪಕ್ಷದ ಕಾರ್ಯಕರ್ತರನ್ನು ನಾಯಕರಾಗಿ ಬೆಳೆಸಬೇಕು ಎರಡನೇ ದ ಪಂಚಾಯತ್ ಟು ಪಾರ್ಲಿಮೆಂಟ್ ನಮ್ಮ ಕಾರ್ಯಕರ್ತರಲ್ಲಿ ಅಧಿಕ ಆಡಳಿತ ವ್ಯವಸ್ಥೆಯಲ್ಲಿ ಅವರು ಇರಬೇಕು ಅಧಿಕಾರ ಅವರಿಗೆ ಸಿಗಬೇಕು ಅಂತ ಹೇಳಿ ಒಂದು ಪ್ರೋತ್ಸಾಹಿಸಿ ಅದಕ್ಕೆ ಬೇಕಾದ ಸಿದ್ಧತೆಗಳನ್ನೆಲ್ಲ ಮಾಡಿ ಇವತ್ತು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಹೆಚ್ಚಿನ ಹೆಚ್ಚು ಸಂಖ್ಯೆಯಲ್ಲಿ ಆಯ್ಕೆಯಾಗಿದ್ದಾರೆ ಚಿಕ್ಕೋಡಿಯಲ್ಲಿ ನೋಡಬೇಕಾದ್ರೆ ಒಂದು ಸುಮಾರು 75%ದಷ್ಟು ನಮ್ಮ ಬೆಂಬಲಿತ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಅದರ ಜೊತೆಗೆ ಸುಮಾರು 70-75% ಪಂಚಾಯಿತಿಗಳು ಭಾರತೀಯ ಜನತಾ ಪಕ್ಷದ ಪಂಚಾಯಿತಿಗಳು ಆಗ್ತವೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತೀನಿ ಇದು ಈ ನಮ್ಮ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು 5 ಹಂತಿನ ಏನು ಒಂದು ಚುನಾವಣೆ ನಡೆಯಿತು ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮತ್ತು ಎಂಎಲ್ಎ ಎಲೆಕ್ಷನ್ ಅದಾದ ಮೇಲೆ ಪಾರ್ಲಿಮೆಂಟ್ ಎಲೆಕ್ಷನ್ ಈಗ ನಾವು ಮೊದಲು ಪಾರ್ಲಿಮೆಂಟ್ನಲ್ಲಿ ಹೆಚ್ಚಿನ ಬಹುಮತ ಅದಾದ ಮೇಲೆ ಸಾಕಷ್ಟು ರಾಜ್ಯಗಳಲ್ಲಿ ಬಹುಮತ ಆಗಿದೆ ಈಗ ನಾವು ತಳಮಟ್ಟದಲ್ಲಿ ನಮ್ಮ ಸಂಘಟನೆಯನ್ನು ಗಟ್ಟಿ ಮಾಡಿ ಈ ಪಂಚಾಯಿತಿಯಲ್ಲಿ ಕೂಡ ನಾವು ಗೆಲುವನ್ನು ಸಾಧಿಸ್ತೀವಿ ಆ ನಿಟ್ಟಿನಲ್ಲಿ ಬರೋ 11ನೇ ತಾರೀಕು ಸೋಮವಾರ ದಿನ ನಾನು ಚಿಕ್ಕೋಡಿಯಲ್ಲಿ ಒಂದು ಜನಸೇವಕ ಸಮಾವೇಶ ಅಂಥೇಳಿ ನಾವು ಸಂಘಟನೆದವರು ಹಮ್ಮಿಕೊಂಡಿದ್ದೀವಿ 11ನೇ ತಾರೀಕು ಸೋಮವಾರ ದಿನ ಚಿಕ್ಕೋಡಿಯಲ್ಲಿ ಅದು ಸ್ಥಳ ನಿಗದಿತ ಆದಮೇಲೆ ಮತ್ತೆ ನಾನು ನಿಮಗೆ ಎಲ್ಲರಿಗೂ ಹೇಳ ಬಯಸ್ತೀನಿ ಈ ಇದೊಂದು ಈ ಬರುವ ಇನ್ನು ತಾಲೂಕಾ ಪಂಚಾಯಿತಿ ಅಥವಾ ಜಿಲ್ಲಾ ಪಂಚಾಯಿತಿ ಬಗ್ಗೆ ಒಂದು ಸಿದ್ಧತೆ ಮಾಡಲಿಕ್ಕೆ ಅದ್ರ ಜೊತೆಗೆ ಈಗ ಬಂದವರೆಲ್ಲರೂ ಈ ಕಾರ್ಯಕರ್ತರು ಏನೀಗ ಒಂದು ಹೊರಹೊಮ್ಮಿ ಲೀಡರ್ಸ್ ಅಂತೇಳಿ ಆಗಿದ್ದಾರೆ ಗ್ರಾಮ ಪಂಚಾಯಿತಿಯಲ್ಲಿ ಇವ್ರನ್ನೆಲ್ಲ ಮತ್ತಷ್ಟು ಅವರಿಗೆ ಪ್ರೋತ್ಸಾಹನ ಕೊಟ್ಟು ಸಂಘಟನೆಯನ್ನು ಬಲಪಡಿಸಿ ಈ ಬರೋ ಮುಂದಿನ ಎಲ್ಲ ಎಲೆಕ್ಷನ್ಗಳಲ್ಲಿ ಭಾರತೀಯ ಜನತಾ ಪಕ್ಷ ಸುಲಭವಾಗಿ ಆಯ್ಕೆ ಆಗಬೇಕು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಸುಲಭವಾಗಿ ಆಯ್ಕೆ ಆಗಬೇಕಂಥೇಳಿ ಸಂಘಟನೆದವರು ಇದ್ರ ಬಗ್ಗೆ ಒಂದು ವಿಶೇಷ ಚರ್ಚೆಯನ್ನು ನಾವು ಶಿವಮೊಗ್ಗ ರಾಜ್ಯ ಕಾರ್ಯಕಾರಿಣಿಯಲ್ಲಿ ನಡೆಸಿ ಇದ್ರ ಬಗ್ಗೆ ಮಾಹಿತಿಗಳನ್ನು ನೀಡಿದ್ದಾರೆ ಅದಕ್ಕೆ ಬರುವುದು ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಸತೀಶ್ ಅಪ್ಪಾಜಿಗೋಳ್ ಚಿಕ್ಕೋಡಿ ಮಂಡಲ ಅಧ್ಯಕ್ಷ ಸಂಜಯ್ ಪಾಟೀಲ್ ರಾಯಬಾಗ್ ಮಂಡಲ ಅಧ್ಯಕ್ಷ ಬಸವರಾಜ್ ಡೋಣವಾಡೆ ದುಂಡಪ್ಪ ಬೆಂಡ್ವಾಡೆ ಸಂಜಯ್ ಪಾಟೀಲ್ ಅಜಿತ್ ದೇಸಾಯಿ ಮುಂತಾದವರು ಉಪಸ್ಥಿತರಿದ್ದರು